ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಲಾಗುವಂತಹ ಪಿ ಡಿ ಎಫ್ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳುವುದಾದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಅಥವಾ ಎರಡು ಸಾವಿರದ ಹದಿನೆಂಟು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಈ ಸಣ್ಣ ಉದ್ಯಮಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಸಾಲಗಳನ್ನು ನೀಡುವಂತಹ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು ಇದನ್ನು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಕರೆಯಲಾಗುತ್ತದೆ ಈ ಮುದ್ರಾ ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಮುದ್ರಾ ಯೋಜನೆಯ ಈ ಒಂದು ಮುದ್ರಾ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀ ಫೈನಾನ್ಸ್ ಏಜೆನ್ಸಿ ಅನ್ನೋದು ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫುಲ್ ಫಾರ್ಮ್ ಆಗಿದೆ ಆಗಲೇ ತಿಳಿಸಿದ ಹಾಗೆ ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಕಾರ್ಪೊರೇಟ್ ಅಲ್ಲದ ಮತ್ತು ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ ಹತ್ತು ಲಕ್ಷ ವರೆಗಿನ ಸಾಲವನ್ನು ನೀಡುವಂತಹ ಒಂದು ಯೋಜನೆ ಮುದ್ರಾ ಯೋಜನೆಯಾಗಿ ಗುರುತಿಸಿಕೊಳ್ಳುತ್ತದೆ ಮುಖ್ಯವಾಗಿ ಈ ವ್ಯಾಪಾರವನ್ನು ಪ್ರಾರಂಭ ಮಾಡುವಂತಹ ಹಂತದಲ್ಲಿರುವಂತಹ ಉದ್ಯಮಿಗಳಿಗೆ ಬಂಡವಾಳದ ಅವಶ್ಯಕತೆ ಇರುವಂತಹ ಉದ್ಯಮಿಗಳು ಮತ್ತು ಸದ್ಯ ಆಲ್ರೆಡಿ ಕಾರ್ಯನಿರತವಾದಂತಹ ಮತ್ತು ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರವನ್ನು ಎಕ್ಸ್ಪಾಂಡ್ ಮಾಡುವಂತಹ ನಿಟ್ಟಿನಲ್ಲಿ ಬಿಸ್ನೆಸ್ ಎಕ್ಸ್ಪಾನ್ಷನ್ಗಾಗಿ ವ್ಯಾಪಾರ ವಿಸ್ತರಣೆಯ ಉದ್ದೇಶದಿಂದ ಅವರ ಒಂದು ಬಂಡವಾಳವನ್ನು ಅವ ಅದರ ಒಂದು ಅವಶ್ಯಕತೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಪ್ರಧಾನಮಂತ್ರಿ ಮಂತ್ರಿ ಮುದ್ರಾ ಯೋಜನೆಯ ಅಡಿಯಲ್ಲಿ ಬ್ಯಾಂಕ್ಗಳ ಮೂಲಕ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳ ಮೂಲಕ ಸಣ್ಣ ಹಣಕಾಸು ಬ್ಯಾಂಕ್ಗಳ ಮೂಲಕ ಮತ್ತು ಎಮ್ ಎಫ್ ಐಗಳು ಅಂತಂದರೆ ಈ ಮೀಡಿಯಂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಮೂಲಕ ಈ ಒಂದು ಸಾಲಗಳನ್ನು ನೀಡಲಾಗುತ್ತೆ ಸಾಮಾನ್ಯವಾಗಿ ಶಿಶು ಕಿಶೋರ್ ಮತ್ತು ತರುಣ್ ಅನ್ನುವ ವಿವಿಧ ಮೂರು ಪ್ರಮುಖವಾದಂತಹ ಕ್ಯಾಟಗರಿಗಳ ಅಡಿಯಲ್ಲಿ ಐವತ್ತು ಸಾವಿರದವರೆಗಿನ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗಿನ ಮತ್ತು ತರುಣ್ ಅನ್ನುವ ಈ ಒಂದು ಕ್ಯಾಟಗರಿಯಲ್ಲಿ ಐದು ಲಕ್ಷ ರೂಪಾಯಿಯಿಂದ ಹಿಡಿದು ಹತ್ತು ಲಕ್ಷದವರೆಗಿನ ಸಾಲಗಳನ್ನು ಈ ಮುದ್ರಾ ಅನ್ನುವ ಯೋಜನೆ ಅಡಿಯಲ್ಲಿ ಈ ಉದ್ಯಮಿಗಳಿಗೆ ನೀಡಲಾಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಮುದ್ರಾ ಯೋಜನೆ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಎರಡು ಸಾವಿರದ ಹದಿನೈದು ಅಂತ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವೆರಿ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆರ್ ಬಿ ಐ ಹಣಕಾಸು ನೀತಿ ಸಮಿತಿ ಅಥವಾ ಮನಿಟರಿ ಪಾಲಿಸಿ ಕಮಿಟಿ ಅಂತ ಏನು ಕರಿತೇವೆ ಅಂದರೆ ಭಾರತದಲ್ಲಿ ನಮ್ಮ ದೇಶದ ಆರ್ಥಿಕತೆಯನ್ನು ಸರಿಯಾದ ನಿಟ್ಟಿನಲ್ಲಿ ವಿಮರ್ಶೆ ಅಥವಾ ವಿಶ್ಲೇಷಣೆ ಮಾಡುವುದರ ಮೂಲಕ ರೆಪೋ ರೇಟನ್ನು ನಿರ್ಧಾರ ಮಾಡುವಂತಹ ಒಂದು ಸಮಿತಿಯ ಹೆಸರು ಮನಿಟರಿ ಪಾಲಿಸಿ ಕಮಿಟಿ ಇದು ಆರ್ ಬಿ ಐ ಗವರ್ನರ್ನ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಒಂದು ಸಮಿತಿಯಾಗಿದೆ ಸೊ ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಈ ಮನಿಟರಿ ಪಾಲಿಸಿ ಕಮಿಟಿಯನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಆಪ್ಷನ್ ಒಂದು ಎರಡು ಸಾವಿರ ಆಪ್ಷನ್ ಎರಡು ಎರಡು ಸಾವಿರದ ಒಂಬತ್ತನೇ ಇಸಿವಿ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾರನೇ ಇಸ್ವಿ ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಅಂತ ಇದೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಾಕಷ್ಟು ಬಾರಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ ಇತ್ತೀಚೆಗೆ ಹರಿಮೌ ಅನ್ನುವ ಈ ಒಂದು ಯುದ್ಧ ಯುದ್ಧ ವ್ಯಾಯಾಮವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಹರಿಮೌವ್ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತದ ಉಮ್ರೋಯ್ ಕ್ಯಾಂಟೋನ್ಮೆಂಟ್ನಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಎಕ್ಸಸೈಸಸ್ಗಳ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾ ಇರೋದರಿಂದ ಈ ಭಾರತ ಮತ್ತು ಮಲೇಷ್ಯಾ ಎರಡೂ ರಾಷ್ಟ್ರಗಳ ನಡುವೆ ನಡೆಯುವಂತಹ ಈ ಒಂದು ಹರಿಮೌ ಶಕ್ತಿ ಯುದ್ಧ ವ್ಯಾಯಾಮದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಆಲ್ರೆಡಿ ಹೇಳಿದ ಹಾಗೆ ಭಾರತೀಯ ಮತ್ತು ಮಲೇಷ್ಯಾ ರಾಷ್ಟ್ರದ ಈ ಎರಡೂ ರಾಷ್ಟ್ರಗಳ ನಡುವೆ ಸಶಸ್ತ್ರ ಪಡೆಗಳ ನಡುವೆ ಜಂಟಿ ದ್ವಿಪಕ್ಷೀಯ ತರಬೇತಿ ವ್ಯಾಯಾಮವಾಗಿ ಜಾಯಿಂಟ್ ಬೈಲ್ಯಾಟ್ರಲ್ ಟ್ರೈನಿಂಗ್ ಎಕ್ಸಸೈಸ್ ಆಗಿ ಈ ಹರಿಮೌ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ಆವೃತ್ತಿಯ ಯುದ್ಧ ವ್ಯಾಯಾಮದಲ್ಲಿ ಮಲೇಷ್ಯಾದ ಐದನೇ ರಾಯಲ್ ಬಟಾಲಿಯನ್ ಪಡೆಗಳಿಂದ ಈ ಒಂದು ಸೈನ್ಯದ ತುಕಡಿಯಿಂದ ಇದ್ದು ನಮ್ಮ ಭಾರತದ ರಜಪೂತ್ ರೆಜಿಮೆಂಟ್ನ ಬಟಾಲಿಯನ್ ತುಕಡಿ ರಜಪೂತ್ ರೆಜಿಮೆಂಟ್ನ ಬಟಾಲಿಯನ್ ತುಕ್ಕಡಿ ಭಾರತದಿಂದ ಈ ಒಂದು ಹರಿಮೌ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದೆ ಇದು ಭಾರತದ ಉಮ್ರೋಯಿನ್ ಅನ್ನುವ ಕ್ಯಾಂಟಾನ್ಮೆಂಟ್ನಲ್ಲಿ ನಡೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇನ್ನು ಈ ಹರಿಮೌ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ಮುಖ್ಯ ಗುರಿ ಏನು ಅಂತಂದರೆ ಭಾರತ ಮತ್ತು ಮಲೇಷ್ಯಾದ ಸಶಸ್ತ್ರ ಪಡೆಗಳ ನಡುವೆ ಅಂದರೆ ಈ ಎರಡು ದ್ವಿಪಕ್ಷೀಯವಾದಂತಹ ಸಶಸ್ತ್ರ ಪಡೆಗಳ ನಡುವೆ ಪರಸ್ಪರ ಮಿಲಿಟರಿ ಕ್ಯಾಪಬಿಲಿಟಿಯನ್ನು ಇಂಪ್ರೂವ್ ಮಾಡುವುದು ಮಿಲಿಟರಿ ಸಾಮರ್ಥ್ಯವನ್ನು ಇಂಪ್ರೂವ್ ಮಾಡುವುದು ಅದೇ ರೀತಿಯಾಗಿ ಮಲ್ಟಿ ಡೊಮೆನ್ ಆಪರೇಷನ್ಸ್ಗಳಲ್ಲಿ ಕಾರ್ಯಾಚರಣೆಗಳಲ್ಲಿ ಮತ್ತು ಸಬ್ ಕನ್ವೆನ್ಷನಲ್ ಸಿನಾರಿಯೋಗಳಲ್ಲಿ ವಿವಿಧ ರೀತಿಯಾದಂತಹ ಪರಿಸ್ಥಿತಿಗಳಲ್ಲಿ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವುದರ ಮೂಲಕ ಟ್ರೈನಿಂಗನ್ನು ನೀಡುವುದು ಈ ಹರ್ಮೋ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸುವಂತಹ ಮುಖ್ಯ ಉದ್ದೇಶ ಆಗಿದೆ ಸಾಮಾನ್ಯವಾಗಿ ಈ ರಿಹರ್ಸಲನ್ನು ಅಥವಾ ಈ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅರಣ್ಯ ಪ್ರದೇಶಗಳು ಮತ್ತು ಈ ಸೆಮಿ ಅರ್ಬನ್ ಅಥವಾ ಅರೆ ನಗರ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳ ವಾತಾವರಣದಲ್ಲಿ ಯಾವ ರೀತಿಯಾದಂತಹ ಸಂದರ್ಭಗಳು ಪರಿಸ್ಥಿತಿಗಳು ಮತ್ತು ತುರ್ತು ಪರಿಸ್ಥಿತಿಗಳು ಬರುತ್ತವೆ ಅನ್ನುವುದನ್ನು ಗಮನಿಸಿ ಅವುಗಳ ಮೇಲೆ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವುದು ಈ ಹರಿಮೌ ಶಕ್ತಿ ಅನ್ನುವ ಯುದ್ಧಾಯಾಮದ ಮುಖ್ಯವಾದಂತಹ ಗುರಿಯಾಗಿದೆ ಈ ಈ ಒಂದು ಸಂದರ್ಭದಲ್ಲಿ ಆಯಾ ದೇಶಗಳ ಡ್ರೋನ್ಸ್ಗಳನ್ನು ಅನ್ಮಾನಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಇದು ಕೂಡ ಒಂದು ರೀತಿಯ ಡ್ರೋನ್ ಆಗಿದೆ ಮತ್ತು ಹೆಲಿಕಾಪ್ಟರ್ಸ್ಗಳನ್ನು ಕೂಡ ಬಳಸಲಾಗುತ್ತದೆ ಅದೇ ರೀತಿಯಾಗಿ ಈ ಎರಡೂ ಸಶಸ್ತ್ರ ಪಡೆಗಳ ನಡುವೆ ಈ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕ್ಯಾಶುಯಲ್ಟಿ ಮ್ಯಾನೇಜ್ಮೆಂಟ್ ಅಂತಂದರೆ ಈ ಅಪಘಾತದ ನಿರ್ವಹಣೆ ಮಾಡುವುದನ್ನು ಟ್ರೈನ್ ಮಾಡಲಾಗುತ್ತೆ ಮತ್ತು ಇವ್ಯಾಕ್ಯೂಯೇಷನ್ ಡ್ರಿಲ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತದೆ ಅಂದರೆ ಈ ಒಂದು ತುರ್ತು ಪರಿಸ್ಥಿತಿಗಳಲ್ಲಿ ಜನರನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇವ್ಯಾಕ್ಯೂಯೇಷನ್ ಅಥವಾ ಸ್ಥಳಾಂತರಗೊಳಿಸುವಂತಹ ಡ್ರಿಲ್ಸ್ಗಳನ್ನು ಕೂಡ ಪ್ರ್ಯಾಕ್ಟೀಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ನಂತರ ಈ ಎರಡು ಸಶಸ್ತ್ರ ಪಡೆಗಳ ನಡುವೆ ಎರಡೂ ದೇಶದ ಸಶಸ್ತ್ರ ಪಡೆಗಳ ನಡುವೆ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಸರ್ವೈವಲ್ ಟ್ರೈನಿಂಗ್ಸ್ನಂತಹ ಸಾಕಷ್ಟು ವಿವಿಧ ರೀತಿಯ ಬಟಾಲಿಯನ್ ಲೆವೆಲ್ ಲೆವೆಲ್ನಲ್ಲಿ ಟ್ರೈನಿಂಗ್ಸ್ಗಳನ್ನು ನೀಡಲಾಗುತ್ತೆ ಈ ಕಳೆದ ಆವೃತ್ತಿಯ ಈ ಹರಿಮೋ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಆವೃತ್ತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಮಲೇಷ್ಯಾದ ಪುಲಾಯಿ ಕ್ಲೋವಾಂಗ್ ಅನ್ನುವ ಒಂದು ಪ್ರದೇಶದಲ್ಲಿ ನಡೆಸಲಾಗಿತ್ತು ಆದರೆ ಈ ವರ್ಷ ನಮ್ಮ ಭಾರತದ ಉಮ್ರೋಯ್ ಕ್ಯಾಂಟೋನ್ಮೆಂಟ್ನಲ್ಲಿ ಈ ಹರಿಮೋ ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆವೃತ್ತಿಯ ಈ ಒಂದು ಜಂಟಿ ಯುದ್ಧ ವ್ಯಾಯಾಮವನ್ನು ಭಾರತೀಯ ಮತ್ತು ಮಲೇಷ್ಯಾ ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗ್ತಾ ಇದೆ ಅಂತ ನಾವು ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಮಾಹಿತಿಯಾಗಿದ್ದು ಇತ್ತೀಚೆಗೆ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿತ್ತು ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಸುಪ್ರೀಂ ಕೋರ್ಟ್ನಿಂದ ನೇಮಿಸಲಾದಂತಹ ಕೇಂದ್ರೀಯ ಅಧಿಕಾರ ಸಮಿತಿಯಿಂದ ಈ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತಲು ಇರುವಂತಹ ಪರಿಸರ ಸೂಕ್ಷ್ಮ ವಲಯ ಇ ಎಸ್ ಅಂತ ಕರಿತೇವೆ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಸೊ ಈ ಒಂದು ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಅತಿಕ್ರಮಣಗಳು ಮತ್ತು ಅಥವಾ ಎನ್ಕ್ರೋಚ್ಮೆಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುವಂತೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯವರಿಗೆ ಚೀಫ್ ಸೆಕ್ರೆಟರಿ ಅಂತ ಏನು ಕರಿತೇವೆ ಸೊ ಇವರ ಕಚೇರಿಗೆ ಆದೇಶವನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂದರೆ ಈ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಎನ್ಕ್ರೋಚ್ಮೆಂಟ್ಸ್ಗಳು ನಡೀತಾ ಇವೆ ಅಂತ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ಈ ಕೇಂದ್ರೀಯ ಅಧಿಕಾರ ಸಮಿತಿಯಿಂದ ಆದೇಶವನ್ನು ನೀಡಲಾಗಿದೆ ಸೊ ಈ ಬನ್ನೇರುಘಟ್ಟ ರಾಷ್ಟ್ರೀಯ ನಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತವೆ ಸೊ ಹೀಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಮುಖ್ಯವಾಗಿ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಹೊರವಲಯದಲ್ಲಿ ಆನೇಕಲ್ ಶ್ರೇಣಿಯ ಬೆಟ್ಟಗಳಲ್ಲಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಲೊಕೇಟ್ ಮಾಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿಯಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಉದ್ಯಾನವನವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸವಿಯಲ್ಲಿ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಅದರ ಸ್ಥಾನಮಾನವನ್ನು ನೀಡಲಾಯಿತು ನಂತರ ಎರಡು ಸಾವಿರದ ಎರಡನೇ ಇಸುವಿಯಲ್ಲಿ ಇದನ್ನು ಜೈವಿಕ ಉದ್ಯಾನವನವಾಗಿ ಬಯೋಲಾಜಿಕಲ್ ರಿಸರ್ವ್ ಆಗಿ ಘೋಷಣೆ ಮಾಡಲಾಗುತ್ತೆ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನಂತರ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಆವರಣದಲ್ಲಿ ಚಿಟ್ಟೆ ಆವರಣವನ್ನು ಮುಖ್ಯವಾಗಿ ವಿಶೇಷ ಪ್ರಭೇದದ ಚಿಟ್ಟೆಗಳನ್ನು ಬಟರ್ಫ್ಲೈಸ್ಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಚಿಟ್ಟೆ ಆವರಣವನ್ನು ಕೂಡ ಉದ್ಘಾಟನೆ ಮಾಡಲಾಗುತ್ತದೆ ಸೊ ಇಲ್ಲಿ ಹರಿಯುವಂತಹ ಮುಖ್ಯವಾದಂತಹ ಹೊಳೆ ಯಾವುದು ಅಂತಂದರೆ ನೀರಿನ ಮೂಲ ಯಾವುದು ಅಂತಂದರೆ ಸುವರ್ಣಮುಖಿ ಹೊಳೆ ಅಂತ ನೆನ್ಪಿಟ್ಕೊಳ್ಳಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಪ್ರಾಣಿಗಳಿಗೆ ಮತ್ತು ಅಲ್ಲಿರುವಂತಹ ಸಸ್ಯವರ್ಗಕ್ಕೆ ಮುಖ್ಯವಾದಂತಹ ನೀರಿನ ಮೂಲ ಯಾವುದು ಅಂತಂದರೆ ಸುವರ್ಣಮುಖಿ ಅನ್ನುವ ಹೊಳೆ ಆಗಿದೆ ಇದು ಇಲ್ಲಿ ಇದರ ಮಧ್ಯಭಾಗದಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ಒಂದು ಸ್ಟ್ರೀಮ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ನಮ್ಮ ಈ ಪೂರ್ವ ಘಟ್ಟಗಳಿಂದ ಪಶ್ಚಿಮ ಘಟ್ಟಗಳಿಗೆ ಕನೆಕ್ಟ್ ಮಾಡುವಂತಹ ಮತ್ತು ಈ ಎರಡೂ ಪ್ರದೇಶಗಳ ನಡುವೆ ವಲಸೆ ಹೋಗುವಂತಹ ಆನೆಗಳಿಗೆ ಪ್ರಮುಖವಾದಂತಹ ಕಾರಿಡಾರ್ ಆಗಿ ಕೂಡ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಗುರುತಿಸಿಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಎರಡು ಪ್ರಮುಖವಾದಂತಹ ಸಂರಕ್ಷಿತ ಪ್ರದೇಶಗಳ ನಡುವೆ ಸಂಪರ್ಕವನ್ನು ಸಾಧಿಸುವಂತಹ ಒಂದು ದಾರಿಯನ್ನು ಕಾರಿಡಾರ್ ಅಂತ ಕರೆಯಲಾಗುತ್ತೆ ಕಾರಿಡಾರ್ ಅಂತ ಕರೆಯಲಾಗುತ್ತೆ ಸೊ ಈಗ ಸದ್ಯಕ್ಕೆ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ ಪೂರ್ವಘಟ್ಟಗಳಿಂದ ಅಂದರೆ ಈಸ್ಟರ್ನ್ ಘಾಟ್ಸ್ನಿಂದ ವೆಸ್ಟರ್ನ್ ಘಾಟ್ಸ್ವರೆಗೆ ಸಂಪರ್ಕವನ್ನು ಸಾಧಿಸುವಂಥ ಅಥವಾ ವಲಸೆ ಹೋಗುವಂಥ ಆನೆಗಳಿಗೆ ಆನೆಗಳಿಗೆ ಪ್ರಮುಖವಾದಂತಹ ಕಾರಿಡಾರ್ ಆಗಿ ಕೂಡ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅದೇ ರೀತಿಯಾಗಿ ಸಾಕಷ್ಟು ವೈವಿಧ್ಯಮಯವಾದಂತಹ ಸಸ್ಯವರ್ಗವನ್ನು ಹೊಂದಿರುವಂತಹ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಒಣ ಎಲೆಯುದುರುವಂತಹ ಕುರುಚಲು ಕಾಡುಗಳಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ದಕ್ಷಿಣ ಉಷ್ಣವಲಯದ ಒಣ ಎಲೆಯುದುರುವಂತಹ ಅರಣ್ಯಗಳಲ್ಲಿ ಬೆಳೆಯುವಂತಹ ಗಿಡಗಳನ್ನು ಮತ್ತು ದಕ್ಷಿಣ ಉಷ್ಣವಲಯದ ತೇವಾಂಶವುಳ್ಳ ಮಿಶ್ರ ಕಾಡುಗಳಲ್ಲಿ ಬೆಳೆಯುವಂತಹ ವೈವಿಧ್ಯಮಯವಾದಂತಹ ಸಸ್ಯವರ್ಗವನ್ನು ಹೊಂದಿದೆ ಅದರಲ್ಲಿ ಪ್ರಮುಖವಾಗಿ ಈ ನಾರ್ಸಿಸಿಸ್ ಲ್ಯಾಟಿಪೋಲಿಸ್ ಪೋಲಿಯಾ ಅನ್ನುವ ಒಂದು ಪ್ರಜಾತಿಯ ಮರ ಪ್ಲಿಚೇರ ಒಲಿಯೋಸಾ ಮತ್ತು ಶ್ರೀಗಂಧ ಬೇವು ಹುಣಸೆಹಣ್ಣು ಬಿದಿರು ನೀಲಗಿರಿ ಇತ್ಯಾದಿ ಆದಂತಹ ಪ್ರಮುಖ ವೈವಿಧ್ಯಮಯವಾದಂತಹ ಸಸ್ಯವರ್ಗವನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ್ನು ಹೊಂದಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಅದೇ ರೀತಿಯಾಗಿ ಇನ್ನು ವರ್ಗವನ್ನು ಅಥವಾ ಫೌನಾ ಅಂತ ಕರೀತೇವೆ ಸೊ ಇಲ್ಲಿರುವಂತಹ ವರ್ಗವನ್ನು ನೋಡೋದಾದರೆ ಅಳಿವಿನಂಚಿನಲ್ಲಿರುವಂತಹ ಏಷ್ಯಾಟಿಕ್ ಆನೆಗಳು ಇಂಡಿಯನ್ ಗೌರ್ ಅಥವಾ ಇದು ಒಂದು ಕಾಡೆಮ್ಮೆ ಅಥವಾ ಕಾಡು ಕೋಣ ಅಂತ ಇದನ್ನು ಗುರುತಿಸ್ಬೋದು ಅನ್ನುವ ಪ್ರಾಣಿ ಹುಲಿಗಳು ಸಾಂಬಾರ್ ಜಿಂಕೆ ಮಚ್ಚೆಯುಳ್ಳ ಜಿಂಕೆ ಚಿರತೆ ಕಾಡು ನಾಯಿ ಕಾಡು ಹಂದಿ ಸ್ಲಾತ್ ಬೇರ್ ಅಂತ ಕರಿತೇವೆ ಸೋಮಾರಿ ಕರಡಿ ಸಾಮಾನ್ಯ ಮುಂಗುಸಿ ಅಥವಾ ಪೆಂಗೋಲಿನ್ ತೆಳ್ಳಗಿನ ಲೋರೀಸ್ ಅಥವಾ ಬ್ಲ್ಯಾಕ್ ನೇಡ್ ಮೊಲ ಇತ್ಯಾದಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಧಾನವಾದಂತಹ ಪ್ರಾಣಿಗಳಿಗೆ ಇದು ಆವಾಸ ಸ್ಥಾನವಾಗಿ ಕೂಡ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ್ನು ಲೊಕೇಟ್ ಆಗಿದೆ ಅಥವಾ ಗುರುತಿಸಿಕೊಳ್ಳುತ್ತದೆ ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ ಇತ್ತೀಚೆಗೆ ಗ್ರಾಫೈಟ್ ಅನ್ನುವ ವಸ್ತು ನ್ಯೂಸ್ನಲ್ಲಿತ್ತು ಸಾಕಷ್ಟು ಯೂಸ್ಫುಲ್ ಆದಂತಹ ಮತ್ತು ವಿವಿಧ ರೀತಿಯ ಅನ್ವಯಕಗಳನ್ನು ಅಪ್ಲಿಕೇಶನ್ಸ್ಗಳನ್ನು ಹೊಂದಿರುವಂತಹ ಈ ಗ್ರಾಫೈಟ್ ಕುರಿತಾದಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ನ್ಯೂಸ್ನಲ್ಲಿ ಈ ಗ್ರಾಫೈಟ್ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಚೀನಾದ ನಿಕ್ಷೇಪಗಳಲ್ಲಿ ದೊರೆಯುವಂತಹ ಗ್ರಾಫೈಟನ್ನು ಸಾಕಷ್ಟು ಹೇರಳವಾದ ಪ್ರಮಾಣದಲ್ಲಿ ಈ ಚೀನಾದಲ್ಲಿ ಗ್ರಾಫೈಟ್ನ ಒಂದು ನಿಕ್ಷೇಪಗಳು ಕಂಡುಬರುತ್ತವೆ ಸೊ ಹೀಗಾಗಿ ಈ ಚೀನಾ ಜಗತ್ತಿನಾದ್ಯಂತ ಒಂದು ಪ್ರಧಾನವಾದಂತಹ ಗ್ರಾಫೈಟ್ ರಫ್ತು ಮಾಡುವಂತಹ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ ಸೊ ಆದರೆ ಇತ್ತೀಚೆಗೆ ಈ ರಾಷ್ಟ್ರೀಯ ಭದ್ರತೆಯ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಚೀನಾದಿಂದ ರಫ್ತಾಗ್ತಾ ಇರುವಂತಹ ಈ ಒಂದು ಗ್ರಾಫೈಟ್ ವಸ್ತುವಿನ ಮೇಲೆ ನಿರ್ಬಂಧವನ್ನು ಹೇರಲಾಗಿದೆ ಮುಖ್ಯವಾಗಿ ಜಗತ್ತಿನಾದ್ಯಂತ ವಿದ್ಯುತ್ ವಾಹನಗಳಿಗೆ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಮತ್ತು ಅವುಗಳಲ್ಲಿ ಇರುವಂತಹ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಮುಖ್ಯವಾಗಿ ಅವಶ್ಯಕವಾಗಿರುವಂತಹ ಈ ಗ್ರಾಫೈಟನ್ನು ರಫ್ತು ಏನು ಮಾಡ್ತಾ ಇತ್ತು ಚೀನಾದಿಂದ ಅದಕ್ಕೆ ಈ ಒಂದು ನಿರ್ಬಂಧವನ್ನು ಅಥವಾ ರಿಸ್ಟ್ರಿಕ್ಷನ್ಸ್ಗಳನ್ನು ಮಾಡಲಾಗಿದೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹೇರಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ನಮ್ಮ ಭಾರತದಿಂದ ಕೂಡ ಈ ಒಂದು ಅಕ್ಕಿಯನ್ನ ಆಗಿರ್ಬೋದು ಇತ್ತೀಚೆಗೆ ಈ ಒಂದು ಈರುಳ್ಳಿಯನ್ನು ರಫ್ತು ಮಾಡುವುದಕ್ಕೆ ನಲವತ್ತು ಪರ್ಸೆಂಟ್ನಷ್ಟು ಎಕ್ಸ್ಪೋರ್ಟ್ ಟ್ಯಾಕ್ಸನ್ನು ವಿಧಿಸಲಾಗಿತ್ತು ಸೊ ಇದು ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆ ಅಥವಾ ನಮ್ಮ ಒಂದು ದೇಶದ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಿಕೊಳ್ಳುವುದಕ್ಕೆ ಅವಶ್ಯಕವಾಗಿರುತ್ತೆ ಆದರೆ ಇತ್ತೀಚೆಗೆ ಈ ಗ್ರಾಫೈಟನ್ನು ರಫ್ತು ಮಾಡುವುದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಈ ಒಂದು ಚೀನಾ ಸರ್ಕಾರದಿಂದ ಅಂತ ನಾವು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಥವಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಹೀಗಾಗಿ ಈ ಗ್ರಾಫೈಟ್ ಅಂದರೆ ಏನು ಮತ್ತು ಇದರ ಅನುಕೂಲಗಳು ಅಥವಾ ಇದರ ಒಂದು ಅಪ್ಲಿಕೇಶನ್ಸ್ಗಳು ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಈ ಗ್ರಾಫೈಟ್ ಅನ್ನುವುದು ಯುಕ್ತ ವಸ್ತುಗಳನ್ನು ಹೊಂದಿರುವಂತಹ ಒಂದು ಕೆಸರುಗಳ ರೂಪಾಂತರವಾಗಿ ಗುರುತಿಸಿಕೊಳ್ಳುತ್ತೆ ಕೆಸರುಗಳ ರೂಪಾಂತರ ಅಂತಂದರೆ ರೂಪಾಂತರ ಅಂದರೆ ಸೆಡಿಮೆಂಟ್ರಿ ಸೆಡಿಮೆಂಟ್ರಿ ಮೆಟೊಮಾರ್ಫೋಸಿಸ್ ಅಂತ ಕರಿತೇವೆ ಮೆಟಾ ಮೋರ್ಫೋ ಮಾರ್ಪೋಸಿಸ್ ಅಂತ ಸೊ ಈ ಸೆಡಿಮೆಂಟ್ರಿ ಮೆಟೋರ್ ಮೆಟೊಮಾರ್ಫೋಸಿಸ್ ಆದಂತಹ ಯುಕ್ತ ವಸ್ತುವನ್ನು ಈ ಗ್ರಾಫೈಟ್ ಅಂತ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಇದು ಒಂದು ಅಪಾರದರ್ಶಕವಾದಂತಹ ಮತ್ತು ಲೋಹವಲ್ಲದಂತಹ ಕಾರ್ಬನ್ ಪಾಲಿಮಾರ್ಫ್ ಆಗಿ ಗುರುತಿಸಿಕೊಳ್ಳುತ್ತೆ ಸೊ ಇದರ ಒಂದು ರೂಪವನ್ನು ನೋಡೋದಾದರೆ ಕಪ್ಪು ಬೆಳ್ಳಿಯ ಸಿಲ್ವರಿ ಕಲರ್ ಆದಂತಹ ಬಣ್ಣವನ್ನು ಹೊಂದಿದ್ದು ಲೋಹದಂತೆ ಮಂದವಾದಂತಹ ಹೊಳಪನ್ನು ಕೂಡ ಈ ಅಲೋಹ ವಸ್ತುವಾದಂತಹ ಗ್ರಾಫೈಟ್ ಹೊಂದಿರುತ್ತದೆ ಸಾಮಾನ್ಯವಾಗಿ ಸ್ಥಳೀಯವಾಗಿ ಇದನ್ನು ಸೀಸವನ್ನು ಹೋಲುವುದರಿಂದ ಲೆಡನ್ನು ಹೋಲುವುದರಿಂದ ಇದನ್ನು ಆಡು ಮಾತಿನಲ್ಲಿ ಬ್ಲ್ಯಾಕ್ಸ್ ಬ್ಲ್ಯಾಕ್ ಲೆಡ್ ಅಥವಾ ಕಪ್ಪು ಸೀಸ ಅಂತ ಕರೆಯಲಾಗುತ್ತೆ ಅಥವಾ ಪ್ಲೆಂಬ್ಯಾಗೋ ಅಂತ ಕೂಡ ಈ ಗ್ರಾಫೈಟನ್ನು ಗುರುತಿಸಲಾಗುತ್ತದೆ ಇದು ಯುಕ್ತವಾದಂತಹ ಸೆಡಿಮೆಂಟ್ರಿ ಮೊಟೊ ಮೆಟೊಮರ್ಫೋಸಿಸ್ ಆದಂತಹ ಒಂದು ರೂಪಾಂತರಗೊಂಡಂತಹ ಒಂದು ವಸ್ತುವಾಗಿ ಗ್ರಾಫೈಟ್ ಗುರುತಿಸಿಕೊಳ್ಳುತ್ತದೆ ಇದು ಒಂದು ಅಲೋಹವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಮಾಹಿತಿ ಸೊ ಸ್ಫಟಿಕದಂತೆ ಕಾಣುವಂತಹ ಇಂಗಾಲದ ನೈಸರ್ಗಿಕ ಮತ್ತು ಇಂಗಾಲದ ಸ್ಥಿರ ರೂಪವಾಗಿ ಈ ಗ್ರಾಫೈಟ್ ಗುರುತಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಸಾಕಷ್ಟು ಮೃದುವಾಗಿರುವುದರಿಂದ ಸ್ವಲ್ಪ ಒತ್ತಡ ಹೇರುವುದರಿಂದ ಇದನ್ನು ಈಸಿಯಾಗಿ ನಾವು ಸೀಳಬಹುದು ಅಥವಾ ಮುರಿಬಹುದಾಗಿರುತ್ತದೆ ನೀವೆಲ್ಲ ಪೆನ್ಸಿಲ್ಗಳಲ್ಲಿ ನೋಡಿದರೆ ಗ್ರಾಫೈಟನ್ನು ನೀವು ಈಸಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಸೊ ಅದೇ ರೀತಿಯಾಗಿ ನಿರ್ದಿಷ್ಟ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಗ್ರಾಫೈಟ್ ಹೊಂದಿರುವುದರಿಂದ ಸಾಕಷ್ಟು ಮೃದುವಾದಂತಹ ವಸ್ತುವಾಗಿ ಕೂಡ ಗ್ರಾಫೈಟ್ ಗುರುತಿಸಿಕೊಳ್ಳುತ್ತದೆ ಅದೇ ರೀತಿಯಾಗಿ ಸಾಕಷ್ಟು ಇನ್ಸುಲೇಷನನ್ನು ಇನ್ಸುಲೇಷನ್ ಪ್ರಾಪರ್ಟಿಯನ್ನು ಹೊಂದಿರುವಂತಹ ಈ ಗ್ರಾಫೈಟ್ ಶಾಖಕ್ಕೆ ಅತ್ಯಂತ ನಿರೋಧಕವಾದಂತಹ ಹೀಟ್ ರೆಸಿಸ್ಟೆನ್ಸ್ ಆದಂತಹ ಒಂದು ವಸ್ತುವಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ ಅಂದರೆ ಯಾವುದೇ ಒಂದು ಇತರ ವಸ್ತುಗಳು ಸಂಪರ್ಕದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅತ್ಯಂತ ನಿಷ್ಕ್ರಿಯವಾಗಿ ಕೂಡ ಇದು ಆ್ಯಕ್ಟ್ ಮಾಡುತ್ತದೆ ಅಂದರೆ ಯಾವುದೇ ಒಂದು ವಸ್ತು ಇತರ ವಸ್ತು ಇದರ ಒಂದು ಸಂಪರ್ಕಕ್ಕೆ ಬಂದಾಗ ಈಸಿಯಾಗಿ ರಿಯಾಕ್ಟ್ ಮಾಡುವುದಿಲ್ಲ ಇದು ಕೆಮಿಕಲ್ ಪ್ರಾಪರ್ಟಿಯಾಗಿರುತ್ತೆ ನಿಷ್ಕ್ರಿಯವಾಗಿ ಕಂಡುಬರುವಂತಹ ಒಂದು ವಸ್ತು ಗ್ರಾಫೈಟ್ ಆಗಿ ಗುರುತಿಸಿಕೊಳ್ಳುತ್ತದೆ ಮೆಟಲರ್ಜಿಯಲ್ಲಿ ಮತ್ತು ಸಾಕಷ್ಟು ಕೈಗಾರಿಕೆಗಳಲ್ಲಿ ವ್ಯಾಪಕವಾದಂತಹ ಬಳಕೆಯನ್ನು ಹೊಂದಿರುವಂತಹ ಈ ಗ್ರಾಫೈಟನ್ನು ಮುಖ್ಯವಾಗಿ ಪೆನ್ಸಿಲ್ ತಯಾರಿಕೆಗಳಲ್ಲಿ ಲುಬ್ರಿಕೆಂಟ್ಸ್ಗಳ ತಯಾರಿಕೆಯಲ್ಲಿ ಕ್ರೂಸಿಬಲ್ಗಳು ಅಂದರೆ ಫೌಂಡ್ರಿಗಳ ಎರಕ ಹೊಯ್ಯುವಂತಹ ಒಂದು ಸ್ಥಳ ಎಂತೇವೆ ಫ್ಯಾಕ್ಟ್ರಿಗಳು ಸೊ ಅಲ್ಲಿ ಬಳಸಲಾಗುತ್ತೆ ಆರ್ಕ್ ಲ್ಯಾಂಪ್ಗಳಲ್ಲಿ ಬ್ಯಾಟ್ರಿಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ಮೋಟಾರ್ಗಳಲ್ಲಿ ಮುಖ್ಯವಾಗಿ ಅದೇ ರೀತಿಯಾಗಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅಂತಂದರೆ ಈ ಒಂದು ಅಣು ವಿದ್ಯುತ್ ಸ್ಥಾವರಗಳಲ್ಲೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಅಪ್ಲಿಕೇಶನ್ಸ್ಗಳನ್ನು ಗ್ರಾಫೈಟ್ ವಸ್ತು ಹೊಂದಿದೆ ಇನ್ನು ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ಈ ಗ್ರಾಫೈಟನ್ನು ಉತ್ಪಾದನೆ ಮಾಡುವಂತಹ ನಿಕ್ಷೇಪಗಳು ಎಲ್ಲಿವೆ ಅಂತಂದರೆ ಚೀನಾ ಭಾರತ ಬ್ರೆಜಿಲ್ ಉತ್ತರ ಕೊರಿಯಾ ಮತ್ತು ಕೆನಡಾದಲ್ಲಿ ವ್ಯಾಪಕವಾಗಿ ಈ ಗ್ರಾಫೈಟನ್ನು ಗಣಿ ಮಾರು ಗಣಿ ಮಾಡುವಂತಹ ಒಂದು ನಿಕ್ಷೇಪಗಳು ನಿಕ್ಷೇಪಗಳು ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇತ್ತೀಚೆಗೆ ಚೀನಾ ದೇಶದಿಂದ ರಫ್ತಾಗ್ತಾ ಇರುವಂತಹ ಗ್ರಾಫೈಟ್ನ ಪ್ರಮಾಣದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಗ್ರಾಫೈಟ್ ಅಂದರೆ ಏನು ಮತ್ತು ಇದರ ಅಪ್ಲಿಕೇಶನ್ಸ್ಗಳು ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಮುಂದಿನ ಆರ್ಟಿಕಲ್ ಕೂಡ ಎನ್ವೈರಮೆಂಟ್ಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಇತ್ತೀಚೆಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಹುಲಿ ಉಗುರನ್ನ ಧರಿಸಿದಂತಹ ಸಾಕಷ್ಟು ಸೆಲೆಬ್ರಿಟೀಸ್ಗಳ ಮೇಲೆ ರೈಡ್ಸ್ಗಳನ್ನು ಮಾಡಲಾಗ್ತಾ ಇದೆ ಮುಖ್ಯವಾಗಿ ಅರಣ್ಯಾಧಿಕಾರಿಗಳು ಈ ಸೆಲೆಬ್ರಿಟಿಗಳ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಾದಂತಹ ಈ ಕಾಡು ಪ್ರಾಣಿಗಳ ಭಾಗಗಳು ಅಥವಾ ವಸ್ತುಗಳು ಅವರ ಮನೆಯಲ್ಲಿವೆ ಅಂತ ರೇಡ್ ಮಾಡಲಾಗ್ತಾಯಿದೆ ಎನ್ಕ್ವೈರಿ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಇದೇ ರೀತಿಯಾಗಿ ಸಾಕಷ್ಟು ಸೆಲೆಬ್ರಿಟೀಸ್ಗಳ ಹೆಸರುಗಳು ಕೂಡ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾಯಿದ್ವು ಸೊ ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಏನು ಅಂತಂದರೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಎಲ್ಲ ಕ್ರಮಗಳನ್ನು ಅರಣ್ಯಾಧಿಕಾರಿಗಳು ನಡೆಸ್ತಾ ಇದ್ದಾರೆ ಶೋಧಗಳನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ ಸೊ ಅದೇ ರೀತಿಯಾಗಿ ಈ ಎಕ್ಸಾಮ್ಗಳಿಗೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನು ಮತ್ತು ಇದರ ಅಡಿಯಲ್ಲಿ ಬರುವಂತಹ ಪ್ರಾವಧಾನಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿರುತ್ತೆ ಸೊ ಹೀಗಾಗಿ ಅದರ ಬಗ್ಗೆ ನಾವು ಫೋಕಸನ್ನು ಮಾಡಿ ಈ ಒಂದು ಕಾಯ್ದೆಯ ಪ್ರಮುಖವಾದಂತಹ ಪ್ರೊವಿಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಕೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸಿವಿಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ ದೇಶದಲ್ಲಿ ಇರುವಂತಹ ಪ್ರಮುಖವಾದಂತಹ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಮತ್ತು ಸಸ್ಯಗಳ ಸಂರಕ್ಷಣೆಯನ್ನು ಎನ್ಶೋರ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಅವುಗಳ ಸಂರಕ್ಷಣೆಗೆ ಪೂರಕವಾಗಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಸರ್ಕಾರದಿಂದ ಜಾರಿಗೊಳಿಸಲಾಗುತ್ತದೆ ಸೊ ಇದರಲ್ಲಿ ಪ್ರಮುಖವಾಗಿ ಶೆಡ್ಯೂಲ್ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಈ ರೀತಿಯಾದಂತಹ ಆರು ಪ್ರಮುಖವಾದಂತಹ ಶೆಡ್ಯೂಲ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು ಪ್ರಮುಖವಾದಂತಹ ಮತ್ತು ವಿಶೇಷ ಪ್ರಭೇದಗಳ ಪ್ರಾಣಿಗಳನ್ನು ಈ ಒಂದು ಶೆಡ್ಯೂಲ್ಗಳ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಮೊದಲ ಶೆಡ್ಯೂಲ್ನಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ ಮೊದಲ ಶೆಡ್ಯೂಲ್ನಲ್ಲಿ ಸೇರಿಸಲಾದಂತಹ ಈ ಪ್ರಾಣಿಗಳಿಗೆ ಅತಿ ಹೆಚ್ಚಿನ ಸಂರಕ್ಷಣೆಯನ್ನು ಒದಗಿಸಲಾಗಿದೆ ಅಂದರೆ ಆ ಒಂದು ಪ್ರಾಣಿಯನ್ನು ವ್ಯಾಪಾರ ಮಾಡುವುದಾಗಿರ್ಬೋದು ಅವುಗಳಿಗೆ ತೊಂದರೆ ಕೊಡುವುದಾಗಿರ್ಬೋದು ಅವುಗಳ ಬೇಟೆಯಾಡುವುದಾಗಿರ್ಬೋದು ಇವುಗಳನ್ನು ಸಂಪೂರ್ಣವಾಗಿ ಸರ್ಕಾರದಿಂದ ನಿರ್ಬಂಧಿಸಲಾಗಿರುತ್ತದೆ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಈ ರೀತಿಯ ಕಾನೂನು ಬಹಿರವಾದಂತಹ ಚಟುವಟಿಕೆಗಳನ್ನು ನಡೆಸಿದ್ದು ಕಂಡು ಬಂದರೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗಳನ್ನು ಕೂಡ ನೀಡುವಂತಹ ಒಂದು ಪ್ರಾಮ ಪ್ರಾವಧಾನವನ್ನು ಈ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿರುವಂತಹ ಶೆಡ್ಯೂಲ್ ಒಂದರಲ್ಲಿರುವಂತಹ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೊವಿಷನನ್ನು ನೀಡಲಾಗಿದೆ ಇನ್ನು ಶೆಡ್ಯೂಲ್ ಒಂದರಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ ಪ್ರಾಣಿಗಳು ಯಾವುವು ಅಂತಂದರೆ ಅಪರೂಪ ಮತ್ತು ಅಳಿವಿನಂಚಿನಲ್ಲಿರುವಂತಹ ಹುಲಿಗಳು ಕೃಷ್ಣ ಮೃಗ ಅಥವಾ ಬ್ಲ್ಯಾಕ್ ಬಕ್ ಅಂತ ನಾವು ಕರಿತೇವೆ ಹಿಮಾಲಯನ್ ಕಂದು ಕರಡಿ ಹುಬ್ಬು ಕೊಂಬಿನ ಅಥವಾ ಹುಬ್ಬು ಕೊಂಬಿನ ಜಿಂಕೆ ನೀಲಿ ತಿಮಿಂಗಲ ಅಥವಾ ಬ್ಲೂ ವೇಲ್ ಅಂತ ಕರಿತೇವೆ ಸಾಮಾನ್ಯ ಡಾಲ್ಫಿನ್ಗಳು ಚಿರತೆಗಳು ಕ್ಲೌಡೆಡ್ ಲೆಪರ್ಡ್ ಅಥವಾ ಮೋಡದ ಚಿರತೆಗಳು ಅಂತ ಕರೀತಾರೆ ಇದು ಮೇಘಾಲಯದ ರಾಜ್ಯ ಪ್ರಾಣಿಯದು ಮೇಘಾಲಯದ ಅಪರೂಪದ ಪ್ರಾಣಿ ಮೋಡದ ಚಿರತೆ ಅಥವಾ ಕ್ಲೌಡೆಡ್ ಲೆಪರ್ಡ್ ಅಂತ ಕರೀತಾರೆ ಸೊ ಅದೇ ರೀತಿಯಾಗಿ ಹಾರ್ನ್ ಬಿಲ್ ಅನ್ನುವ ಪಕ್ಷಿಗಳು ಇಂಡಿಯನ್ ಗೆಝೆಲ್ ಮತ್ತು ಸಾಕಷ್ಟು ಇತರ ಪ್ರಾಣಿಗಳಾದಂತಹ ಈ ಒನ್ ಹಾರ್ನ್ಡ್ ರೈನಸರ್ಸ್ ಆಗಿರ್ಬೋದು ಅಂದರೆ ಏಕ ಕೊಂಬಿನ ಈ ಒಂದು ಮೃಗ ಆಗಿರ್ಬೋದು ಅಥವಾ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಗಿರ್ಬೋದು ಅಥವಾ ಗ್ಯಾಂಜೆಟಿಕ್ ಡಾಲ್ಫಿನ್ ಆಗಿರ್ಬೋದು ಇವುಗಳ ಬಗ್ಗೆ ಕೂಡ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ ಸೊ ಈ ರೀತಿಯಾದಂತಹ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನು ಶೆಡ್ಯೂಲ್ ಒಂದರ ಶೆಡ್ಯೂಲ್ ಒಂದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾಯ್ದೆಯ ಅಡಿಯಲ್ಲಿ ಸೊ ಇವುಗಳ ಒಂದು ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿದ್ದಂತಹ ಹುಲಿಯ ಉಗುರುಗಳನ್ನು ಹೊಂದಿದಂತಹ ಅಥವಾ ಅವುಗಳನ್ನು ಅವುಗಳನ್ನು ನೆಕ್ಲೆಸ್ ಆಗಿ ಅಥವಾ ಲಾಕೆಟ್ ಆಗಿ ಪೆಂಡೆಂಟ್ ಆಗಿ ಯೂಸ್ ಮಾಡಿದಂತಹ ಸೆಲೆಬ್ರಿಟಿಗಸ್ ಸೆಲೆಬ್ರಿಟೀಸ್ಗಳ ಮೇಲೆ ಕೂಡ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಸರ್ಕಾರದಿಂದ ಆದೇಶವನ್ನು ಕೂಡ ನೀಡಲಾಗಿದೆ ಇನ್ನು ಉಳಿದಂತೆ ಶೆಡ್ಯೂಲ್ ಒಂದಕ್ಕೆ ಕಂಪೇರ್ ಮಾಡಿದರೆ ಶೆಡ್ಯೂಲ್ ಎರಡು ಶೆಡ್ಯೂಲ್ ಮೂರು ಶೆಡ್ಯೂಲ್ ನಾಲ್ಕು ಈ ಮೂರು ಶೆಡ್ಯೂಲ್ಗಳಲ್ಲಿ ಬರುವಂತಹ ಪ್ರಾಣಿಗಳ ಸಂರಕ್ಷಣೆಗೆ ಸಾಕಷ್ಟು ಪ್ರಮಾಣದ ರಕ್ಷಣೆಯನ್ನು ಒದಗಿಸಲಾಗಿದೆ ಆದರೆ ಶೆಡ್ಯೂಲ್ ಒಂದಕ್ಕೆ ಕಂಪೇರ್ ಮಾಡಿದರೆ ಸಾಕಷ್ಟು ಕಡಿಮೆ ಪ್ರಮಾಣದ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಶೆಡ್ಯೂಲ್ ಟು ತ್ರೀ ಫೋರ್ ಆಯಿತು ಇನ್ನು ಶೆಡ್ಯೂಲ್ ಐದರಲ್ಲಿ ಇರುವಂತಹ ಪ್ರಾಣಿಗಳಿಗೆ ಪ್ರಾಣಿಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇವುಗಳನ್ನು ವರ್ಮಿನ್ ಜಾತಿಯ ಪ್ರಾಣಿಗಳು ಅಂತ ಗುರುತಿಸಲಾಗುತ್ತೆ ವರ್ಮಿನ್ ಅಂತಂದರೆ ಉಪದ್ರವಕಾರಿಗಳು ಉಪದ್ರವಕಾರಿಗಳು ಅಂತ ಈ ಶೆಡ್ಯೂಲ್ ಐದರಲ್ಲಿರುವಂತಹ ಪ್ರಾಣಿಗಳನ್ನು ವರ್ಮಿನ್ ಗುಂಪಿನ ಪ್ರಾಣಿಗಳು ಅಂತ ಗುರುತಿಸಲಾಗುತ್ತೆ ವರ್ಮಿನ್ ಅಂತಂತಂದರೆ ಈ ಇಲಿಗಳು ಹೆಗ್ಗಣಗಳಾಗಿರಬಹುದು ಅಥವಾ ಫ್ರೂಟ್ ಬ್ಯಾಟ್ಸ್ ಅಂತ ಏನು ಕರಿತೇವೆ ಅಂದರೆ ಹಣ್ಣುಗಳನ್ನು ತಿನ್ನುವ ತಿನ್ನುವಂತಹ ಕೆಲವೊಂದಿಷ್ಟು ಬಾವಲಿಗಳ ಪ್ರಜಾತಿಗಳನ್ನು ಯಾವುದೇ ರೀತಿಯಾಗಿ ನೀವು ಮಾ ನಾಶ ಮಾಡಬಹುದು ಅಥವಾ ಅವುಗಳ ಒಂದು ನಾಶಕ್ಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ವರ್ಮಿನ್ಸ್ ಅನ್ನುವ ಈ ಒಂದು ಕ್ಯಾಟಗರಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಐದನೇ ಶೆಡ್ಯೂಲ್ನಲ್ಲಿ ಅದೇ ರೀತಿಯಾಗಿ ಆರನೇ ಶೆಡ್ಯೂಲ್ನಲ್ಲಿ ಮುಖ್ಯವಾಗಿ ಸಸ್ಯಗಳ ವಿವಿ ವಿವಿಧ ಜಾತಿಯ ಮತ್ತು ವಿಶೇಷ ಜಾತಿಯ ಮತ್ತು ಅಳಿವಿನಂಚಿನಲ್ಲಿರುವಂತಹ ಸಸ್ಯಗಳನ್ನು ಬೆಳೆಯುವುದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹೇರಲಾಗಿದೆ ಅದೇ ರೀತಿಯಾಗಿ ಅವುಗಳ ಒಂದು ರಕ್ಷಣೆಗಾಗಿ ಕೂಡ ಅದರಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಆರ್ಕಿಡ್ ಪ್ರಜಾತಿಯ ರೆಡ್ ಆರ್ಕಿಡ್ ಆಗಿರ್ಬೋದು ಅಥವಾ ಬ್ಲೂ ಆರ್ಕಿಡ್ ಆಗಿರ್ಬೋದು ಸೊ ಈ ರೀತಿಯಾದಂಥ ಕೆಲವೊಂದಿಷ್ಟು ವಿಶೇಷ ಪ್ರಜಾತಿಗಳ ಸಸ್ಯಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಶೆಡ್ಯೂಲ್ ಆರರಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ಆದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಶೆಡ್ಯೂಲ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಶೆಡ್ಯೂಲ್ ಆರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವುಗಳು ಸಸ್ಯಗಳಿಗೆ ಮುಖ್ಯವಾಗಿ ಫೋಕಸನ್ನು ಮಾಡುತ್ತೆ ಸೊ ಶೆಡ್ಯೂಲ್ ಐದರಲ್ಲಿ ಈ ವರ್ಮಿನ್ ಅಥವಾ ಉಪದ್ರವ ಕಾರ್ಯಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಆಗಲೇ ತಿಳಿಸಿದ ಹಾಗೆ ಇಲಿಗಳು ಹೆಗ್ಗಣಗಳು ಮತ್ತು ಫ್ರೂಟ್ ಬ್ಯಾಟ್ಸ್ಗಳು ಅಥವಾ ಬಾವಲಿಗಳ ವಿಶೇಷ ಜಾತಿಗಳನ್ನು ನಿರ್ನಾಮ ಮಾಡುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಶೆಡ್ಯೂಲ್ ಒಂದರಲ್ಲಿ ಹುಲಿ ಇರುವುದರಿಂದ ಇದರ ಉಗುರುಗಳನ್ನು ಬಳಸುವುದನ್ನು ನಿಷೇಧ ಮಾಡಲಾಗಿದೆ ಮತ್ತು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ಸರ್ಕಾರದಿಂದ ಈ ಒಂದು ನ್ಯೂಸ್ ನಲ್ಲಿ ಆಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ದಟ್ ಮಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ ಪ್ರಶ್ನೆ ಏನು ಅಂತಂದರೆ ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳು ಹರಿಮೌ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡುತ್ತವೆ ಅಂತ ಪ್ರಶ್ನೆ ಇದೆ ನಡೆಸುತ್ತವೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಶ್ರೀಲಂಕಾ ಆಪ್ಷನ್ ಎರಡು ಜಪಾನ್ ಆಪ್ಷನ್ ಮೂರು ದಕ್ಷಿಣ ಕೊರಿಯಾ ಅಥವಾ ಆಪ್ಷನ್ ನಾಲ್ಕು ಮಲೇಷ್ಯಾ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಭಾರತ ಮತ್ತು ಮಲೇಷ್ಯಾದ ನಡುವೆ ಈ ಜಂಟಿ ಯುದ್ಧ ವ್ಯಾಯಾಮವಾದಂತಹ ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗುವಂಥ ಹರಿಮೋ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೊಳೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆ ಇದೆ ಬೆಂಗಳೂರಿನ ಈ ಒಂದು ವಲಯದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಇದರ ಮೂಲಕ ಹ ಹರಿಯುವಂಥ ಹೊಳೆ ಯಾವುದು ಅಂತ ಗುರುತಿಸೋಣ ಆಪ್ಷನ್ ಒಂದು ಶರಾವತಿ ಆಪ್ಷನ್ ಎರಡು ಹೇಮಾವತಿ ಆಪ್ಷನ್ ಮೂರು ಸುವರ್ಣಮುಖಿ ಅಥವಾ ಆಪ್ಷನ್ ನಾಲ್ಕು ಕುಮದ್ವತಿ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಸುವರ್ಣಮುಖಿ ಅನ್ನುವ ಈ ಒಂದು ಹೊಳೆ ಏನಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಪ್ರಾಣಿಗಳಿಗೆ ನೀರಿನ ಮೂಲವಾದಂತಹ ನೀರಿನ ಮೂಲವಾಗಿ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಗ್ರಾಫೈಟ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಇದು ಲೋಹವಲ್ಲದ ಕಾರ್ಬನ್ ಪಾಲಿಮಾರ್ಫ್ ಆಗಿದೆ ಅಂತ ಒಂದನೇ ಸ್ಟೇಟ್ಮೆಂಟ್ ಇದೆ ಎರಡನೇದು ಗ್ರಾಫೈಟ್ ಶಾಖಕ್ಕೆ ಅತ್ಯಂತ ನಿರೋಧಕವಾಗಿದೆ ಅಂತ ಇದೆ ಆಪ್ಷನ್ ಮೂರು ಇದು ಪೆನ್ಸಿಲ್ಗಳು ಲುಬ್ರಿಕಂಟ್ಸ್ಗಳು ಬ್ಯಾಟ್ರಿಗಳಲ್ಲಿ ಬಳಸಲಾಗುತ್ತದೆ ಇದನ್ನು ಅಂತ ಇದೆ ಸೊ ಮೇಲಿನ ಮೂರು ಆಪ್ಷನ್ಗಳು ಕೂಡ ಕರೆಕ್ಟ್ ಆಗಿರುವುದರಿಂದ ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಅನ್ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಗ್ರಾಫೈಟ್ನ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಇಲ್ಲಿ ನೀಡಲಾಗಿದೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಾಣಿಗಳು ಅಥವಾ ಪಕ್ಷಿಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾಯ್ದೆಯ ಶೆಡ್ಯೂಲ್ ಒಂದರಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ ಯಾವ ಪ್ರಾಣಿಯನ್ನು ಸೇರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಹುಲಿ ಆಪ್ಷನ್ ಎರಡು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಪ್ಷನ್ ಮೂರು ಒಂದೇ ಕೊಂಬಿನ ಗೆಂಡಾಮೃಗ ಆಪ್ಷನ್ ನಾಲ್ಕು ಫ್ರೂಟ್ ಬ್ಯಾಟ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಫ್ರೂಟ್ ಬ್ಯಾಟ್ ಅಥವಾ ಈ ಒಂದು ಬಾವಲಿಯ ಪ್ರಭೇದವನ್ನು ಹೊರತುಪಡಿಸಿ ಉಳಿದಂಥ ಹುಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿ ಮತ್ತು ಒಂದು ಕೊಂಬಿನ ಗೇಂಡಾಮೃಗ ಸಿಂಗಲ್ ಹಾರ್ನ್ಡ್ ರೈನೋಸರ್ ಈ ಮೂರೂ ಪ್ರಾಣಿಗಳನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಅಡಿಯಲ್ಲಿ ಶೆಡ್ಯೂಲ್ ಒಂದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಫೋರ್ ಇದನ್ನು ಸೇರಿಸಲಾಗಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಅದೇ ರೀತಿಯಾಗಿ ನಿನ್ನೆ ಇನ್ನೊಂದು ಸಪ್ಲಿಮೆಂಟ್ರಿ ಕ್ವಶನನ್ನು ಕೇಳಿದ್ದೆ ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರೊಜೆಕ್ಟ್ ಟೈಗರನ್ನು ಯಾವ ವರ್ಷ ಅನುಷ್ಠಾನಗೊಳಿಸಲಾಗಿತ್ತು ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರೊಜೆಕ್ಟ್ ಟೈಗರ್ ಅನ್ನುವ ಈ ಒಂದು ಹುಲಿ ಸಂರಕ್ಷಣೆಯ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಸೊ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಈ ವರ್ಷ ನಾವು ಇದರ ಐವತ್ತನೇ ವಾರ್ಷಿಕೋತ್ಸವವನ್ನು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದೇವೆ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಸೊ ದಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹಾವ್ ಎನ್ ಸಮ್ ಡೇ